ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಆದರೆ ನಾನಿಲ್ಲಿ ತೂತ್ ವಡೆನ ಮಾಡ್ತಾ ಇಲ್ಲ ಅಷ್ಟೇ ಸೊ ಶೇಪ್ ಮಾತ್ರ ಚೇಂಜ್ ಆಗಿರೋದು ಟೇಸ್ಟಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ ಕೆಲವೊಂದು ಧಾರ್ಮಿಕ ಕಾರಣಗಳಿಂದಾಗಿ ನಾನು ತೂತು ವಡೆನ ಮಾಡಿಲ್ಲ ಅಷ್ಟೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆನ ಅಥವಾ ಉದ್ದಿನ ಕಾಳನ್ನು ಓವರ್ನೈಟು ನೆನೆಸಿಟ್ಟಿದ್ದೀನಿ ಈಗ ಅದನ್ನು ತೊಳೆದು ಇನ್ನೊಂದು ರೌಂಡು ರುಬ್ಕೋಬೇಕು ಗಟ್ಟಿಯಾಗಿ ಅದರ ಜೊತೆಗೆ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಜೀರಿಗೆ ಸ್ವಲ್ಪ ಇಂಗು ಮತ್ತು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ನೀವು ಕಾಳು ಮೆಣಸು ಬೇಕಾದರೂ ತೊಗೋಬೋದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಶುಂಠಿ ಕಾಯಿ ಚೂರು ಮತ್ತು ಹಸಿಮೆಣಸಿನಕಾಯಿಗಳನ್ನು ತೊಗೊಂಡಿದ್ದೀನಿ ಈಗ ರುಬ್ಬಿ ತೊಗೊಂಡು ಬರೋಣ ಸೊ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ಇನ್ನೂ ಗಟ್ಟಿಯಾದರೆ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಇನ್ನೂ ಗಟ್ಟಿಯಾಗಿ ಸಹ ರುಬ್ಕೊಬಹುದು ಈಗ ಮೇನ್ ಪ್ರೋಸೆಸ್ ಇರೋಂಥದ್ದು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ವಡೆಗಳು ಬರುತ್ತೆ ಇಲ್ಲಾಂದರೆ ಎಣ್ಣೆನ ಜಾಸ್ತಿ ಕುಡಿಯುತ್ತೆ ಹಾಗಾಗಿ ಚೆನ್ನಾಗಿ ಬೀಟ್ ಮಾಡಬೇಕು ಕೊನೆಯ ಪಕ್ಷ ಅಂದರೂ ಆರಿಂದ ಎಂಟು ನಿಮಿಷಗಳ ಕಾಲನಾದರೂ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ನಾವು ಬೀಟ್ ಮಾಡ್ತಾ ಹೋದಂಗೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಪ್ಲಫಿ ಆಗ್ತಾ ಬರುತ್ತೆ ಈಗ ಉಪ್ಪು ಜೀರಿಗೆ ಏನೇನಾಯಿತೋ ಅದನ್ನೆಲ್ಲನೂ ಮಿಕ್ಸ್ ಮಾಡೋಣ ಮತ್ತೆ ಇದನ್ನು ಬೀಟ್ ಮಾಡಬೇಕು ಸೊ ಮತ್ತೆ ಬೀಟ್ ಮಾಡಿದ ನಂತರದಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂಥದ್ದನ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ತಾಯ ಆವಾಗ ಸ್ಕಿಪ್ ಮಾಡ್ಕೊಂಡು ಹೋದು ಅದನ್ನು ಸಹ ತುಂಬ ಚೆನ್ನಾಗಿ ಇರುತ್ತೆ ಮಿಕ್ಸ್ ಮಾಡಿ ಉಪ್ಪು ಹೆಚ್ಚು ಕಮ್ಮಿ ಇದೆ ಅನಿಸಿದರೆ ನೀವೀಗ ಒಂದು ಸ್ವಲ್ಪ ಉಪ್ಪನ್ನು ಸಹ ಮಿಕ್ಸ್ ಮಾಡ್ಕೋಬೋದು ಸೊ ನೋಡಿಕೊಂಡು ಇನ್ನು ಮಾಡೋದು ಈಗ ನೆಕ್ಸ್ಟು ಎಣ್ಣೆನ ಬಿಸಿಗಿಡಬೇಕು ಸೊ ಎಣ್ಣೆ ಬಿಸಿ ಆದಮೇಲೆ ತೀರಾ ಎಣ್ಣೆನ ಬಿಸಿ ಮಾಡಬಾರ್ದು ಅದೇ ಇದರಲ್ಲಿರುವಂತಹದ್ದು ನಿಮಗೆ ಕ್ರಿಸ್ಪಿಯಾಗಿ ಉದ್ದಿನವಾಡಿ ಬೇಕು ಅಂದರೆ ಎಣ್ಣೆನ ಮೊದಲು ಚೆನ್ನಾಗಿ ಕಾಯಿಸಿ ಆ ನಂತರದಲ್ಲಿ ಅದನ್ನು ಕಾಯಿಸೋ ಹಾಗಿಲ್ಲ ನೀವು ಕೈಯಲ್ಲಿ ಬಿಡ್ತೀನಿ ಅನ್ನೋರು ನೋಡಿ ನಾನು ನಿಮಗೆ ತೋರಿಸ್ತೆ ಕೈನ ಒದ್ದೆ ಮಾಡಿಕೊಂಡು ಹಿಟ್ಟಿನ ಮುಟ್ಟಿ ಅವಾಗ ನಿಮಗೆ ಕೈಗೆ ಅಂಟೋದಿಲ್ಲ ಇಲ್ಲ ಅಂದರೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ ಮೆಥೆಡ್ ಸುಮ್ಮನೆ ಸ್ಪೂನಲ್ಲಿ ಇದನ್ನು ಬಿಡ್ತಾ ಹೋಗೋದು ಈ ಥರನೂ ಸಹ ನೀವು ಮಾಡ್ಬೋದು ಸೊ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲೇ ಹಾಗೆ ನಮ್ಮ ಮನೆಯಲ್ಲಿ ನಾವು ತೂತಿನ ವಡೆ ಮಾಡೋ ಹಾಗಿಲ್ವಂತೆ ಅಥವಾ ಮಾಡಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಅನ್ನೋದಷ್ಟೇ ಸಾಮಾನ್ಯ ಉದ್ದಿನ ವಡೆ ನಾವು ಹೀಗೇನೆ ತುಂಬಾ ವರ್ಷಗಳಿಂದ ಮಾಡ್ಕೊಂಡ್ ಬಂದಿರೋದು ಅದಕ್ಕೆ ನಾನು ನಿಮ್ಗೆ ಅದೇ ಮೆಥಡ್ನ ತೋರಿಸ್ತಾ ಇದ್ದೀನಿ ಸೊ ಕ್ರಿಸ್ಪಿ ಆದಂತಹ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಇಲ್ಲಿ ನಿಮಗೆ ಒಂದು ಟಿಪ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಇನ್ ಕೇಸ್ ನಿಮ್ಮ ಹಿಟ್ಟು ಏನಾದರೂ ತುಂಬ ತೆಳುವಾಯಿತು ರುಬ್ಬಬೇಕಾದ್ರೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನೀವು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸೊ ರುಚಿಕರವಾದಂತಹ ಉದ್ದಿನ ವಡೆ ಸಿದ್ಧಾಗಿದೆ ತಿಂದು ನೋಡಿ ಹಾಗೆ ನಾನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿ